ಆ ಹುಡುಗಿಯ ಹೆಸರು ಸಪ್ನಾ ಸಿಕ್ಕಿದ್ದು ಮ್ಯಾಟ್ರಿಮೋನಿ ಆಪ್ನಲ್ಲಿ ಆದರೆ ಆ ಹೆಸರಲ್ಲಿ ಮಾಡಿದ್ದು ಮಾತ್ರ ವಂಚನೆ ಶಿವಮೊಗ್ಗದ ಯುವಕರೊಬ್ಬರಿಗೆ ಹುಡುಗಿ ಹೆಸರಿನಲ್ಲಿ 99 ಲಕ್ಷ ರೂಪಾಯಿ ವಂಚನೆ ಮಾಡಿದ ಸಂಬಂಧ ಶಿವಮೊಗ್ಗದ ಸಿಇಎನ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ನಿವಾಸಿಯ ಯುವಕ ಏಪ್ರಿಲ್ ತಿಂಗಳಿನಲ್ಲಿ ಮ್ಯಾಟ್ರಿಮೋನಿ ಆಪ್ ಒಂದರಲ್ಲಿ ಒಬ್ಬಕೆಯ ಪ್ರೊಫೈಲ್ ನೋಡಿ ಅವರೊಂದಿಗೆ ಚಾಟ್ ಆರಂಭಿಸಿದ್ದರು ಪರಸ್ಪರ ಪರಿಚಯ ಮಾಡಿಕೊಂಡು ಮಾತುಕತೆ ಮುಂದುವರೆಸಿದ್ದಾರೆ ಈ ನಡುವೆ ಯುವತಿಯು ತನ್ನ ಹೆಸರನ್ನು ಸಪ್ನಾ ಅಂತ ತಿಳಿಸಿ ತಾನು ಲಂಡನ್ ನಲ್ಲಿ ನನ್ನ ಚಿಕ್ಕಪ್ಪನ ಜೊತೆ ವಾಸ ಆಗಿದ್ದು ತಮ್ಮ ಚಿಕ್ಕಪ್ಪ ವಾಲ್ ಸ್ಟ್ರೀಟ್ ನಲ್ಲಿ ಮಾರ್ಕೆಟ್ ಅನಾಲಿಸ್ಟ್ ಆಗಿದ್ದಾರೆ ಅಲ್ಲಿ ಟ್ರೇಡಿಂಗ್ ಮಾಡಿ ಲಾಭ ಗಳಿಸಿದ್ದೇನೆ ಎಂದು ವಿವರಿಸಿದ್ದಾಳೆ ಮೇಲಾಗಿ ನೀವು ದುಡ್ಡು ಮಾಡಬೇಕು ಅಂದ್ರೆ ಲಿಂಕ್ ಕಳಿಸ್ತೇನೆ ಜಾಯಿನ್ ಆಗಿ ಎಂದಿದ್ದಾಳೆ ಇದನ್ನ ನಂಬಿದ ಯುವಕ ಯುವತಿ ಹೇಳಿದ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಿ ಪ್ರೊಸೀಜರ್ ಮುಗಿಸಿದ್ದಾನೆ ಅನಂತರ ಆ ಆಪ್ ನಲ್ಲಿ ಸೂಚಿಸಿದಂತೆ ವಿವಿಧ ಹಂತಗಳಲ್ಲಿ ಬರೋಬರಿ 99 ಲಕ್ಷದ 3000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ಆನಂತರ ಯುವತಿ ಹಾಗೂ ಹಾಕಿದ ಹಣ ಎರಡು ಕೂಡ ಮೋಸ ಎಂಬುದು ಗೊತ್ತಾಗಿದೆ ತಕ್ಷಣವೇ ಯುವಕ ಸಿಇಎನ್ ಪೊಲೀಸರಿಗೆ ದೂರು ನೀಡಿದ್ದು ಈ ಕುರಿತು ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗದ ಯುವಕನೊಬ್ಬನಿಗೆ ಮ್ಯಾಟ್ರಿಮೋನಿ ಆಪ್ನಲ್ಲಿ ಧೋಖಾ ಆಗಿದೆ ಅದು ಬರೀ 1 ಲಕ್ಷ 2 ಲಕ್ಷ ಅಲ್ಲ ಬರೋಬ್ಬರಿ 99 ಲಕ್ಷ ಮೋಸ ಆಗಿದೆ ಆ ಹುಡುಗಿ ಹೆಸರು ಸಪ್ನಾ ಅಂತ ಸಿಕ್ಕಿದ್ದು ಮ್ಯಾಟ್ರಿಮೋನಿ ಆಪ್ನಲ್ಲಿ ಆದರೆ ಆ ಹೆಸರಲ್ಲಿ ಅವಳು ಮಾಡಿದ್ದು ಮಾತ್ರ ವಂಚನೆ ಶಿವಮೊಗ್ಗದ ಯುವಕರೊಬ್ಬರಿಗೆ ಸಪ್ನಾ ಎಂಬ ಹುಡುಗಿಯ ಹೆಸರಿನಲ್ಲಿ 99 ಲಕ್ಷ ರೂಪಾಯಿ ವಂಚನೆ ಮಾಡಿದ ಸಂಬಂಧ ಶಿವಮೊಗ್ಗದ ಸಿಇಎನ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ನಿವಾಸಿಯಾಗಿರುವಂತಹ ಯುವಕ ಏಪ್ರಿಲ್ ತಿಂಗಳಿನಲ್ಲಿ ಮ್ಯಾಟ್ರಿಮೋನಿ ಆಪ್ ಒಂದರಲ್ಲಿ ಒಬ್ಬಕೆಯ ಪ್ರೊಫೈಲ್ ನೋಡಿ ಅವರೊಂದಿಗೆ ಚಾಟ್ ಶುರು ಮಾಡಿದ್ದಾರೆ ಪರಸ್ಪರ ಪರಿಚಯ ಮಾಡಿಕೊಂಡು ಮಾತುಕತೆಯನ್ನು ಸಹ ಮುಂದುವರಿಸಿದ್ದಾರೆ ಇನ್ನು ಮಾತುಕತೆಗಳು ಹೆಚ್ಚಾದ ನಂತರ ಯುವತಿ ತನ್ನ ಹೆಸರನ್ನು ಸಪ್ನಾ ಅಂತ ತಿಳಿಸಿ ನಾನು ಲಂಡನ್ ನಲ್ಲಿ ನನ್ನ ಚಿಕ್ಕಪ್ಪನ ಜೊತೆ ವಾಸ ಆಗಿದ್ದೇನೆ ನಮ್ಮ ಚಿಕ್ಕಪ್ಪ ವಾಲ್ ಸ್ಟ್ರೀಟ್ ನಲ್ಲಿ ಮಾರ್ಕೆಟ್ ಅನಾಲಿಸ್ಟ್ ಆಗಿದ್ದಾರೆ ಅಲ್ಲಿ ಟ್ರೇಡಿಂಗ್ ಮಾಡಿ ಲಾಭ ಗಳಿಸುತ್ತಿದ್ದೇನೆ ಎಂದು ವಿವರಿಸಿದ್ದಾಳೆ ಹಾಗೆ ನೀವು ದುಡ್ಡು ಮಾಡಬೇಕು ಅಂದ್ರೆ ನಾನು ಲಿಂಕ್ ಕಳಿಸ್ತೇನೆ ಆ ಲಿಂಕ್ ನ ಜಾಯಿನ್ ಆಗಿ ಎಂದಿದ್ದಾಳೆ ಇದನ್ನ ನಂಬಿದ ಯುವಕ ಯುವತಿ ಹೇಳಿದ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಿ ಪ್ರೊಸೀಜರ್ ಮುಗಿಸಿದ್ದಾನೆ ಅನಂತರ ಆ ಆಪ್ ನಲ್ಲಿ ಸೂಚಿಸಿದಂತೆ ವಿವಿಧ ಹಂತಗಳಲ್ಲಿ ಬರೋಬ್ಬರಿ 99 ಲಕ್ಷದ 3000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದ್ದಾನೆ ಕೆಲವು ದಿನಗಳ ನಂತರ ಯುವತಿ ಹಾಗೂ ಹಾಕಿದ ಹಣ ಎರಡು ಮೋಸ ಆಗಿದೆ ಎಂಬುದು ಗೊತ್ತಾಗಿದೆ ತಕ್ಷಣವೇ ಯುವಕ ಈ ಕುರಿತು ಸಿಇಎನ್ ಪೊಲೀಸರಿಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ